ಗುಡ್ ಈವ್ನಿಂಗ್. ಇವತ್ತು ನಾನು ಮಾಡೋಕ್ಕೆ ಹೋಗ್ತಿರೋ ರೆಸಿಪಿ ಚಕೋಲಿ ಅಂತ. ಇದನ್ನು ಉತ್ತರ ಕರ್ನಾಟಕದ ಕಡೆ ಚಕೋಲಿ ಅಂತ ಕರೀತಾರೆ. ಇದಕ್ಕೆ ಒಂದು 200 ಗ್ರಾಮ್ಗಾಗಷ್ಟು ಗೋಧಿ ಹಿಟ್ಟು, ಆಮೇಲೆ ಒಂದು ಸಣ್ಣ ಬಟ್ಟಲಲ್ಲಿ ಕೊಬ್ಬರಿನ ತುರಿದಿಟ್ಕೊಳ್ಳಿ. ಅದು ಹಸಿ ಕೊಬ್ಬರಿ ಆದರೂ ಪರವಾಗಿಲ್ಲ, ಒಣ ಕೊಬ್ಬರಿ ಆದರೂ ಪರವಾಗಿಲ್ಲ. ಆಮೇಲೆ ಇದಕ್ಕೊಂದು ಕಪ್ ಬೆಲ್ಲ ತಗೊಳ್ಳಿ, ಇದ್ರ ಜೊತೆ ಏಲಕ್ಕಿ, ಡ್ರೈ ಫ್ರೂಟ್ಸ್, ನಿಮ್ಗೇನು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಇದನ್ನು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಮೆದುವಾಗಿ ನಾದ್ಕೋಬೇಕು, ಒಂಥರ ರಫ್ ರಫ್ಫಾಗಿ ಅದನ್ನು ಕಲಿಸ್ಬಾರ್ದು. ಮೆದುವಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿದಿಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ, ಅದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಪಾತ್ರೆ ಕಾದ್ಮೇಲೆ ಒಂದು 2 ಗ್ಲಾಸ್ ನೀರು ಹಾಕಿ ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಟ್ರೈ ಮಾಡಿ ನೋಡ್ತಾ ಇರ್ತೀನಿ. ಇಲ್ಲಿ ನಾನು ಒಂದು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಪಾತ್ರೆಗೆ. ನೀರು ಕಾಯೋಕೆ ಬಿಡಿ. ಆ ನೀರು ಕಾಯೋವರೆಗೂ ನಾವು ಈ ಕಡೆ ಚಪಾತಿ ಥರ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹಿಟ್ಟನ್ನು ಮಿದ್ಕೊಂಡು ಇಟ್ಟಿದ್ದೀನಿ. ಆ ಹಿಟ್ಟಿನ ಉಂಡೆ ಮಾಡಿಕೊಂಡು ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡಿಕೊಳ್ಳಿ. ಅದನ್ನು ಹಿಟ್ಟು ಹಚ್ಚಿ ಚಪಾತಿ ಲಟ್ಟಿಸಿ, ತುಂಬ ತೆಳುವಾಗೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಮಾಡಿಕೊಳ್ಳಿ. ಅದನ್ನು ಇವಾಗ ನೀವು ಒಂದು ಚಾಕು ತೊಗೊಂಡು ಕಟ್ ಮಾಡಬೇಕು. ಅದನ್ನು ಯಾವ ಶೇಪಲ್ಲಾದರೂ ಮಾಡ್ಬೋದು. ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ವಾಟ್ರ್ ಬಾಯ್ಲ್ ಆಗಿದೆ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡೆ. ಇವಾಗ ನಾನು ಚಪಾತಿನ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು ಚಪಾತಿನ. ಚಪಾತಿ ಸುಮ್ಮನೆ ದಪ್ಪಾಗಿಯೂ ಬೇಡ, ತೆಳುವಾಗಿಯೂ ಬೇಡ, ಮೀಡಿಯಮ್ ಸೈಜಲ್ಲಿ ಮಾಡಬೇಕು. ಹಿಟ್ಟು ಹಚ್ಚೇ ಮಾಡಬೇಕು, ಆಯಿಲ್ ಹಚ್ಚಿ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಸೈಡಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಇನ್ನೂ ನಂದು ಪಾಕ ಬಂದಿಲ್ಲ, ಅದಕ್ಕೆ ನಾನು ಸೈಡಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮಾಡಿ ಚಪಾತಿನೆಲ್ಲ ಒಂದು ತಟ್ಟೆನಲ್ಲಿ ಹಿಟ್ಟು ಉದುರಿಸಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಪಾಕ ಬಂದ ತಕ್ಷಣ ಅದಕ್ಕೆ ಈ ಥರ ಕಟ್ ಮಾಡಿಟ್ಟಿರೋ ಚಪಾತಿನ ಹಾಕ್ತಾಯಿರಿ. ಈ ಕಡೆ ಇರೋದು ನನ್ನ ಹಸ್ಬೆಂಡು, ಆ ಕಡೆ ನಾನು ಹಾಕ್ತಾ ಇದ್ದೀನಿ. ಈ ಥರ ಒಂದು 2-3 ಚಪಾತಿ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡಿ ಹಾಕ್ತಾ ಹೋಗಿ. ಬೆಲ್ಲ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 2 ಗ್ಲಾಸ್ ನೀರಿಗೆ ಒಂದಕ್ಕಿಂತ ಸ್ವಲ್ಪ ಕಡಿಮೆ ಇದು ಬೆಲ್ಲ ಹಾಕಿದ್ದೀನಿ. ಇಲ್ಲೊಂದು ನಾನು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಫುಲ್ ಕುದಿಯೋ ಬಾಯ್ಲ್ ಆಗ್ತಾಯಿರುತ್ತಲ್ಲ ಅವಾಗ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಮೊದಲೇ ಹಾಕಿದರೆ ಸ್ವಲ್ಪ ಬಾಯ್ಲ್ ಆಗೋದು ಲೇಟ್ ಆಗುತ್ತಂತ ಕೊನೆಯಲ್ಲಿ ಹಾಕಬೇಕು ಒಂದು ಚಿಟಿಕೆ ಉಪ್ಪನ್ನ. ಆಮೇಲೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಾಯ್ಲ್ ಆಗಬೇಕು ಅವು. ಬಾಯ್ಲ್ ಆದರೆ ಆಗ್ತಾಯಿದೆ ಅಂತ ಅರ್ಥ, ಇನ್ನೇನು ಮುಗಿತಾ ಬಂತು ಅಂತ ಅರ್ಥ. ಅದು ಹಾಗಾದರೆ ಆ ಥರ ಬಾಯ್ಲ್ ಆಗ್ತಾ ಹೋಗ್ಬೇಕು. ಅದು ಚಪಾತಿ ಕಟ್ಟಾಗಿರುತ್ತಲ್ಲ ಅದು ಆ ಥರ ಬಾಯ್ಲ್ ಆಗ್ತಾ ಹೋಗಬೇಕು. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಬಾಯ್ಲ್ ಆಗೋಕೆ ಬಿಡಿ. ಅದಾದಮೇಲೆ ನೀವು ಸ್ವಲ್ಪ ತುರಿದಿಟ್ಟಿರೋ ಕೊಬ್ಬರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಕೊನೆಯಲ್ಲಿ ಕೊಬ್ಬರಿ ಹಾಕಬೇಕು, ಇದು ಕೊನೆ ಸ್ಟೇಜು. ಇವಾಗ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ಇದು ಮಾಡಿ ಮಿಕ್ಸ್ ಮಾಡಿ ಅಷ್ಟೇ ಸಾಕು. ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ, ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಬೋದು. ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ, ಆಮೇಲೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಕೋಬೋದು. ಇನ್ನೇನಾಯಿತು ಇದು. ಇವಾಗ ಒಂದು ಪಾತ್ರೆ ಮುಚ್ಚಿ ಒಂದು 2 ಸೆಕೆಂಡ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ನಾನು ಸರ್ವ್ ಮಾಡಿದ್ದೀನಿ. ಈ ಥರ ಕಾಣುತ್ತೆ.
ನೀವು ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಅದಕ್ಕೆ ಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಮತ್ತೆ ಕೊಬ್ಬರಿ ತುರಿದೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ತುಂಬ ಟೇಸ್ಟಿ, ಹೆಲ್ತಿಗೆ ಕೂಡ ಒಳ್ಳೆಯದು, ಮಕ್ಕಳಿಗೆ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.